ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತ್ರಿಕಾಲ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ರಾಜ್ಕುಮಾರ್. ವೀಕ್ಷಕರೇ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ವಿಡಿಯೋ ಮಾಡಿ ಅಂದ್ಬಿಟ್ಟು ನಮ್ಮ ಚಾನಲ್ನ ಚಂದಾದಾರರು ಅನಾನಾಮಸ್ ಎಡ್ಬ್ರಾಲ್ ಅನ್ನೋರು ರಿಕ್ವೆಸ್ಟ್ ಕಳಿಸಿದರು. ಅವರ ಮೇರೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸಾಧನೆಗಳು ಮತ್ತು ಅವರ ಕಿರು ಪರಿಚಯಗಳನ್ನ ನಾನು ಮಾಡಿಕೊಡ್ತೀನಿ. ವೀಕ್ಷಕರೇ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮೈಸೂರಿನ ಒಂದು ರಾಜರ ಪರಂಪರೆಯಲ್ಲಿ ಅದ್ವಿತೀಯವಾದಂತಹ ರಾಜರಾಗಿ ಕಂಡುಬರ್ತಾರೆ ಅಂತ ಹೇಳ್ಬೋದು. ಅಕಸ್ಮಾತ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಏನಾದರೂ ಮೈಸೂರು ಸಂಸ್ಥಾನದ ಮಹಾನ್ ರಾಜರಾಗಿರಲಿಲ್ಲ ಅಂತಂದಿದ್ರೆ, ಈಗ ನಾವು ಮೈಸೂರು ಮತ್ತು ಬೆಂಗಳೂರು ನಗರ ಏನು ನೋಡ್ತಾ ಇದ್ದೀವಿ, ಇದು ಅಭಿವೃದ್ಧಿನೇ ಆಗ್ತಾ ಇರಲಿಲ್ಲ, ಅಕಸ್ಮಾತ್ ಆಗ್ತಿದ್ರೂ ನಿಧಾನಗತಿಲಿ ಆಗ್ತಾ ಇದು ಅಂತ ಹೇಳ್ಬೋದು. 10ನೇ ಚಾಮರಾಜ ಒಡೆಯರ್ ಅಕಾಲಿಕ ಮರಣದ ನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಧಿಕಾರಕ್ಕೆ ಬರ್ತಾರೆ. 1884 ನಾಲ್ವಡಿ ಕೃಷ್ಣರಾಜ ಒಡೆಯರು ಜನನ ಆಗ್ತಾರೆ. ರಾಜನ ಪ್ರತಿನಿಧಿಯಾಗಿ ಅವರ ತಾಯಿ ಕೆಂಪರಾಜಮಣಿಯವರು ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಕೇತವಾಡದ ರಾಜಕುಮಾರಿ ಪ್ರತಾಪ ಕುಮಾರಿ ದೇವಿಯೊಂದಿಗೆ 1900 ಮದುವೆ ಆಗ್ತದೆ ನಾಲ್ವಡಿ ಕೃಷ್ಣರಾಜ ಒಡೆಯರವರಿಗೆ. ವೀಕ್ಷಕರೇ, ನಾಲ್ವಡಿ ಕೃಷ್ಣರಾಜ ಒಡೆಯರವರಿಗೆ ಬರ್ತಿದ್ದಂತಹ ಭಾಷೆಗಳು ಯಾವ್ದ್ಯಾವ್ದಪ್ಪ ಅಂತಂದರೆ ಕನ್ನಡ, ಇಂಗ್ಲೀಷ್, ಉರ್ದು ಮತ್ತು ಸಂಸ್ಕೃತ, ಪರ್ಷಿಯನ್. ಈ ಭಾಷೆಗಳು ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಕರಗತ ಆಗಿರ್ತದೆ ಅಂತ ಹೇಳ್ತಾ ಇದ್ದೀನಿ. ನಾಲ್ವಡಿ ಕೃಷ್ಣರಾಜ ಒಡೆಯರವರಿಗೆ ಮದುವೆ ಆದಾಗ ಅವ್ರ ವಯಸ್ಸು ಬಂದು 16 ಆಗಿರ್ತದೆ. 1902 ಮೈಸೂರಿನ ಜಗನ್ಮೋಹಿನಿ ಅರಮನೆಯಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವ್ರಿಗೆ ಪಟ್ಟಾಭಿಷೇಕ ಆಗ್ತದೆ ಅಂತ ಹೇಳ್ಬೋದು. ಆಗ ಅವ್ರ ವಯಸ್ಸು ಬಂದು 18 18 ನೇರವಾಗಿ ರಾಜ ಆಗ್ತಾರೆ ಅಂತ ಹೇಳ್ಬೋದು. ನಾಲ್ವಡಿ ಕೃಷ್ಣರಾಜ ಒಡೆಯರವರ ಮೊದಲನೇ ದಿವಾನರು ಯಾರಪ್ಪ ಅಂತಂದರೆ ಕೆ ಶೇಷಾದ್ರಿ ಅಯ್ಯರವರು. ಅವರು 1883 1901 ಅವರು ದಿವಾನರಾಗಿರ್ತಾರೆ. ಪಿ ಎನ್ ಕೃಷ್ಣಮೂರ್ತಿಯನ್ನವರು 1901 1906 ದಿವಾನರಾಗಿರ್ತಾರೆ. ವಿ ಪಿ ಮಾಧವರಾವ್ ಅನ್ನೋರು 1906 ದಿವಾನರಾಗಿರ್ತಾರೆ. ಟಿ ಆನಂದರಾವ್ ಅನ್ನೋರು 1909 ತನಕ ದಿವಾನರಾಗಿರ್ತಾರೆ. ಸರ್ ಎಂ ವಿಶ್ವೇಶ್ವರಯ್ಯನವರು 1912 ದಿವಾನರಾಗಿರ್ತಾರೆ. ಕಾಂತರಾಜ ಅರಸರವರು 1918 ದಿವಾನರಾಗಿರ್ತಾರೆ. ಸರ್ ಮಿರ್ಜಾ ಇಸ್ಮಾಯಿಲ್ರವರು 1926 ದಿವಾನರಾಗಿರ್ತಾರೆ. ಈ ಇಷ್ಟು ದಿವಾನರು ನಾಲ್ವಡಿ ಕೃಷ್ಣರಾಜ ಒಡೆಯರವರ ಸಾಧನೆಗೆ ಪೂರಕವಾಗಿರ್ತಾರೆ ಅಂತ ಹೇಳ್ಬೋದು. ಈಗ ಅವರ ಸಾಧನೆ ವಿಚಾರಕ್ಕೆ ಬರ್ತೀನಿ. 1905 ಬೆಂಗಳೂರಿನಲ್ಲಿ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಂಬ ಸಂಸ್ಥೆ ಸ್ಥಾಪನೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು 371 ಮತ್ತು 500,000 ಹಣವನ್ನು ಕೊಟ್ಟಿರ್ತಾರೆ. ಅದೇ ವರ್ಷ 1905 ಕೃಷಿಗೆ ಸಹಕಾರಿಯಾಗಲು ಅಂದ್ಬಿಟ್ಟು ಸಹಕಾರಿ ಬ್ಯಾಂಕ್ನ ಸ್ಥಾಪನೆ ಮಾಡ್ತಾರೆ. 1905 ಬೆಂಗಳೂರು ನಗರಕ್ಕೆ ವಿದ್ಯುತ್ ಸರಬರಾಜು ಆಗ್ತದೆ. ದೇಶದಲ್ಲೇ, ಐ ರಿಪೀಟ್, ನಾನು ಹೇಳ್ತಾ ಇದ್ದೀನಲ್ಲ, ಭಾರತ ದೇಶದಲ್ಲೇ ಬೆಂಗಳೂರು ನಗರಕ್ಕೆ ವಿದ್ಯುತ್ ಕಂಡಂತಹ ಮಹಾನೀಯ ಕೊಡುಗೆ ಕೊಟ್ಟವರು ಯಾರಪ್ಪ ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರವರು. ಅದು 1905. 1907 ವಿಧಾನ ಪರಿಷತ್ ಸ್ಥಾಪನೆ ಆಗ್ತದೆ. ಬೆಂಗಳೂರು ಮತ್ತು ಚಿಕ್ಕಬಳ್ಳಾಪುರ ನಡುವೆ ರೈಲು ಮಾರ್ಗ ಪ್ರಾರಂಭ ಆಗ್ತದೆ ಮತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯ ಸ್ಥಾಪನೆ ಆಗ್ತದೆ. ಎಚ್ ಕೆ ರಾಮಯ್ಯರವರ ಸಂಯೋಗದೊಂದಿಗೆ ಒಕ್ಕಲಿಗರ ಸಂಘ ಸ್ಥಾಪನೆ ಆಗ್ತದೆ. ಹಾಗೆ ಅರಣ್ಯ ಸಂವರ್ಧನಾ ಗಮನಕ್ಕೆ ಇವರು ನೇತೃತ್ವದಲ್ಲಿ ಸಹಕಾರಿಯಾಗ್ತಾರೆ ಅಂತ ಹೇಳ್ಬೋದು. ಪಶು ಸಂಗೋಪನೆ ಇಲಾಖೆ ಪ್ರಾರಂಭ ಆಗ್ತದೆ ಮತ್ತು ಮೈಸೂರು ವಿದ್ಯುತ್ ದೀಪಾಲಂಕಾರ ಪ್ರಾರಂಭ ಆಗ್ತದೆ. ಮೈಸೂರು ಅರಮನೆ ಪುನರ್ ನಿರ್ಮಾಣ ಆಗ್ತದೆ. ಅದಾದಮೇಲೆ ಕೃಷ್ಣರಾಜ ಸಾಗರ ಅಣೆಕಟ್ಟು ಪ್ರಾರಂಭ ಆಗ್ತದೆ. ಅದಾದ ನಂತರ ಬೆಂಗಳೂರು ಲಾಲ್ಬಾಗ್ನಲ್ಲಿ ಗಾಜಿನ ಮನೆ ನಿರ್ಮಾಣ ಆಗ್ತದೆ. ಮೈಸೂರು ಟು ಬೆಂಗಳೂರು ರೈಲ್ವೆ ಮಾರ್ಗ ಏನಾಗ್ತದೆ, ಅದು ಕೂಡ ಪ್ರಾರಂಭ ಆಗ್ತದೆ. ನಾಲ್ವಡಿ ಕೃಷ್ಣರಾಜ ಒಡೆಯರವರ ಸಹೋದರಿ ಕ್ಷಯರೋಗದಿಂದ ಮರಣ ಹೊಂದಿರುತ್ತಾರೆ. ಇದರಿಂದ ಪ್ರಜೆಗಳಿಗೆ ಯಾವುದೇ ರೀತಿ ಅನಾನುಕೂಲ ಆಗಬಾರ್ದು, ಈ ರೋಗ ಉಲ್ಬಣ ಆಗಬಾರ್ದು ಅಂದ್ಬಿಟ್ಟು ಈ ಘಟನೆಯ ನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರು ಸ್ಯಾನಿಟೋರಿಯಂ ಕ್ಷಯರೋಗದ ಆಸ್ಪತ್ರೆಯನ್ನು ಸ್ಥಾಪನೆ ಮಾಡ್ತಾರೆ. ಭದ್ರಾವತಿ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆ
ಸ್ಥಾಪನೆ ಆಗ್ತದೆ, ಮೈಸೂರು ಲ್ಯಾಂಪ್ಸ್ ಕಾರ್ಖಾನೆ ಸ್ಥಾಪನೆ ಆಗ್ತದೆ, ಮೈಸೂರು ಆರ್ಟ್ ಅಂಡ್ ಕ್ರಾಫ್ಟ್ ಕಾರ್ಖಾನೆ ಸ್ಥಾಪನೆ ಆಗ್ತದೆ, ಮೈಸೂರು ಗಂಧದ ಎಣ್ಣೆ ಕಾರ್ಖಾನೆ ಸ್ಥಾಪನೆ ಆಗುತ್ತೆ, ಬೆಂಗಳೂರು ಸರ್ಕಾರಿ ಸೋಪ್ ಕಾರ್ಖಾನೆ ಮತ್ತು ಚರ್ಮ ಹದ ಮಾಡುವ ಕಾರ್ಖಾನೆ, ಸೀಸ ಹದ ಮಾಡುವ ಕಾರ್ಖಾನೆ, ಕೃಷ್ಣರಾಜೇಂದ್ರ ಮಿಲ್ ಸ್ಥಾಪನೆ ಆಗ್ತದೆ, ದಾವಣಗೆರೆಯಲ್ಲಿ ಬಟ್ಟೆಯ ಕಾರ್ಖಾನೆ ಸ್ಥಾಪನೆ ಆಗ್ತದೆ, ಪ್ರಾಥಮಿಕ ಶಿಕ್ಷಣ ಕಡ್ಡಾಯ ಮಾಡ್ತಾರೆ, ಮತ್ತು ಯಾರು ಚೆನ್ನಾಗಿ ಓದ್ತಾ ಇರ್ತಾರೆ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಶಿಕ್ಷಣ ವೇತನ ಕೊಡಿಸ್ತಾರೆ, ಸ್ಕಾಲರ್ಶಿಪ್. ಮತ್ತೊಂದು ವೃತ್ತಿ ಶಿಕ್ಷಣ ಸ್ಥಾಪನೆ ಮಾಡ್ತಾರೆ, IIT ಕಾಲೇಜ್. ವಯಸ್ಕರ ಶಿಕ್ಷಣವನ್ನು ಪ್ರಾರಂಭ ಮಾಡ್ತಾರೆ. ಇದಲ್ಲದೆ ಮುಸ್ಲಿಂ ಮಕ್ಕಳಿಗೆ ಅಂದರೆ ಮುಸಲ್ಮಾನ್ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾಗಿ ಶಿಕ್ಷಣವನ್ನು ಕೊಡ್ತಾರೆ ಅಂತ ಹೇಳ್ಬೋದು. 1915 ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಪಬ್ಲಿಕ್ ಲೈಬ್ರರಿಯನ್ನು ಸ್ಥಾಪನೆ ಮಾಡ್ತಾರೆ. ಚನ್ನಪಟ್ಟಣದಲ್ಲಿ ರೇಷ್ಮೆ ಸಂಶೋಧನೆ ಮತ್ತು ಫಾರಂನ ಸ್ಥಾಪನೆ ಮಾಡ್ತಾರೆ. ಮೈಸೂರಿನ ಬಳಿ ನಾಗೇನಹಳ್ಳಿ ಎಂಬ ಸ್ಥಳದಲ್ಲಿ ಮತ್ತು ಭತ್ತದ ಸಂಶೋಧನೆ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾರೆ. ಮತ್ತು ಬೆಂಗಳೂರು ಹೆಬ್ಬಾಳದಲ್ಲಿ ಕೃಷಿ ಸಂಶೋಧನೆಗೆ ಶಾಲೆಯನ್ನು ಕಟ್ಟಿಸ್ಕೊಡ್ತಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನ ಸ್ಥಾಪನೆ ಮಾಡ್ತಾರೆ. ಮತ್ತು ಬೆಂಗಳೂರಿನಲ್ಲಿ HAL ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ನ ಸ್ಥಾಪನೆ ಮಾಡ್ತಾರೆ. ಬೆಂಗಳೂರಿನಲ್ಲಿ ಪಿಂಗಾಣಿ, ಗಾಜು, ಟೆಲಿಫೋನ್ ಮತ್ತು ಎಲೆಕ್ಟ್ರಿಕಲ್ ಉಪಕರಣಗಳನ್ನು ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡ್ತಾರೆ. ಮಂಡ್ಯ ಜಿಲ್ಲೆಯಲ್ಲಿ ಸಕ್ಕರೆ ಕಾರ್ಖಾನೆ ಸ್ಥಾಪನೆ ಮಾಡ್ತಾರೆ ಮತ್ತು ಶ್ರವಣಬೆಳಗೊಳದಲ್ಲಿ ರಾಸಾಯನಿಕ ಮತ್ತು ಗೊಬ್ಬರ ಕಾರ್ಖಾನೆ ಸ್ಥಾಪನೆ ಮಾಡ್ತಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಬೆಂಕಿಪಟ್ಟಣದ ಕಾರ್ಖಾನೆಯನ್ನು ಪ್ರಾರಂಭ ಮಾಡ್ತಾರೆ. ಹಾಸನ ಜಿಲ್ಲೆಯಲ್ಲಿ ಕೃಷಿ ಉಪಕರಣಗಳ ಕೈಗಾರಿಕೆಯನ್ನು ಸ್ಥಾಪನೆ ಮಾಡ್ತಾರೆ. ಇನ್ನು ನೀರಾವರಿ ವಿಚಾರಕ್ಕೆ ಬರೋದಾದರೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು, ಟಿ ನರಸೀಪುರ ತಾಲೂಕುಗಳಿಗೆ ನೀರಾವರಿ ಸೌಲಭ್ಯಗಳನ್ನ ಕಲ್ಪಿಸಿಕೊಡ್ತಾರೆ ಅಂತ ಶಿಂಷಾ ಮತ್ತು ಜೋಗ ಜಲಪಾತಕ್ಕೆ ವಿದ್ಯುತ್ ಉತ್ಪಾದನಾ ಸ್ಥಾವರವನ್ನು ಸ್ಥಾಪನೆ ಮಾಡ್ತಾರೆ ಅಂತ ಹೇಳ್ಬೋದು. ಮೈಸೂರು ವಾಣಿ ವಿಲಾಸ್ ಹೆರಿಗೆ ಆಸ್ಪತ್ರೆಯನ್ನು ಇವರು ಸ್ಥಾಪನೆ ಮಾಡ್ತಾರೆ ಅಂತ ಹೇಳ್ಬೋದು. ಮೈಸೂರಿನಲ್ಲಿ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡ್ತಾರೆ ಮತ್ತು ಬೆಂಗಳೂರಿನಲ್ಲಿ ನರರೋಗ ತಜ್ಞರ ಆಸ್ಪತ್ರೆಯನ್ನು ಸ್ಥಾಪನೆ ಮಾಡ್ತಾರೆ. ಕೋಲಾರದಲ್ಲಿ ನರಸಿಂಹ ಆಸ್ಪತ್ರೆ ಸ್ಥಾಪನೆ ಮಾಡ್ತಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮೆಗನ್ ಆಸ್ಪತ್ರೆ ಸ್ಥಾಪನೆ ಮಾಡ್ತಾರೆ. ಮೈಸೂರು ಆಕಾಶವಾಣಿ ಪ್ರಾರಂಭ ಆಗ್ತದೆ ಇವರ ಕಾಲದಲ್ಲಿ. ಮೈಸೂರು ರಾಜ್ಯದಲ್ಲಿ ಹಲವಾರು ಸಾರಿಗೆ ಮತ್ತು ಸಂಪರ್ಕಗಳನ್ನ ಕಲ್ಪಿಸಿಕೊಡ್ತಾರೆ, ಇವರು ಪ್ರಮುಖ ಪಾತ್ರ ವಹಿಸಿರ್ತಾರೆ ಅಂತ ಹೇಳ್ಬೋದು. ವೀಕ್ಷಕರ, ಈ ಪ್ರಮುಖ ಸಾಧನೆಗಳನ್ನ ಹೇಳ್ಪಟ್ಟಿರ್ತೀನಿ, ಇನ್ನೂ ಉಳಿದ ಹಲವಾರು ಸಾವಿರಾರು ಸಾಧನೆಗಳು ಇವರ ಪಾಲಿನಲ್ಲಿದೆ. ಅದನ್ನ ಮಾಡ್ತಾ ಹೋದ್ರೆ ಈ ದಿನ ಎಲ್ಲ ಸಾಕಾಗಲ್ಲ ಅಂತ ಹೇಳ್ಬೋದು. ಪ್ರಮುಖವಾದಲ್ಲಿ ಪ್ರಮುಖವಾದಂತಹ ಸಾಧನೆಗಳನ್ನು ನಾನೀಗ ತಿಳಿಸ್ಕೊಟ್ಟಿದ್ದೀನಿ. ಮೈಸೂರು ರಾಜ್ಯದಲ್ಲಿ ಯಾಕೆ ಸ್ವತಂತ್ರದ ಚಳವಳಿ ಅಷ್ಟು ಮಾರ್ಪಟ್ಟಿಲ್ಲ ಅಂತ ನೀವೇನಾದ್ರು ಕೇಳೋದಾದರೆ ಇದೇ ಕಾರಣ ಆಗಿರ್ತದೆ. ಗಾಂಧೀಜಿಯವರು ಒಮ್ಮೆ ಮೈಸೂರಿಗೆ ಬಂದಾಗ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ನೀವು ರಾಜ ಋಷಿ ಅಂದ್ಬಿಟ್ಟು ಬಿರುದನ್ನು ಕೊಡ್ತಾರೆ. ಆ ಕಾರಣದಿಂದ ಇಲ್ಲಿ ರಾಮರಾಜ್ಯ ಸ್ಥಾಪನೆ ಆಗಿದೆ ಅಂತ ಗಾಂಧೀಜಿಯವರು ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ತಿಳಿಸಿರ್ತಾರೆ. ಈ ಎಲ್ಲ ಕಾರಣದಿಂದ ಸ್ವತಂತ್ರ ಚಳುವಳಿಯಲ್ಲಿ ಮೈಸೂರು ಸಂಸ್ಥಾನದ ಅಡಿಯಲ್ಲಿ ಬರುವ ಹಳೆ ಮೈಸೂರು ಭಾಗದಲ್ಲಿ ಯಾವುದೇ ಅನ್ಯಾಯಕರ ಘಟನೆಗಳಿಗೆ ಅವಕಾಶ ಇರೋದಿಲ್ಲ. ಯಾಕೆಂದರೆ ರಾಮರಾಜ್ಯದಲ್ಲಿ ನಾವಿರ್ತೀವಿ. ಉಳಿದ ರಾಜ್ಯಗಳು ಬ್ರಿಟಿಷರ ನೇರ ಆಳ್ವಿಕೆಯಲ್ಲಿದ್ದು ಅಲ್ಲಿ ಸ್ವತಂತ್ರ ಮತ್ತು ಸಮಾನತೆಗೆ ಕೂಗಾಗಿರ್ತದೆ. ಆದರೆ ರಾಮರಾಜ್ಯ ಆಗಿದ್ದಂತಹ ಮೈಸೂರು ದೇಶ, ನಾಲ್ವಡಿ ಕೃಷ್ಣರಾಜ ಒಡೆಯರವರ ಆಳ್ವಿಕೆಯಲ್ಲಿ ನಾವು ಧನ್ಯರಾಗಿರ್ತೇವೆ. ಇದೆಲ್ಲ ಹೇಳ್ದಲ್ಲಪ್ಪ, ಎಲ್ಲಪ್ಪ ಆಧಾರ ಅಂತ ಕೇಳ್ತೀರಾ? ನಿಮಗೋಸ್ಕರ ನಾನಿರ್ತೀನಿ, ವಿಡಿಯೋ ಎಂಡಲ್ಲಿ ಇದಕ್ಕೆ ಆಧಾರಗಳನ್ನ ನಾನು ಹಾಕಿರ್ತೀನಿ, ಹೋಗಿ ನೋಡ್ಕೊಳ್ಳಿ. ವೀಕ್ಷಕರೇ, ನನ್ನ ಅನಿಸಿಕೆ ಏನಂತಂದರೆ ಇತಿಹಾಸ ನಾ ಮರಿಬಾರ್ದು. ಆದರೂ ಒಂದು ಮಾತು ಹೇಳ್ತೀನಿ, ಇಷ್ಟು ಮಾಡಿರುವಂತಹ ನಾಲ್ವಡಿ ಕೃಷ್ಣರಾಜ ಒಡೆಯವ್ರಿಗೆ ನಮ್ಮ ಕೊಡುಗೆ ಏನಿದೆ ಅಂತ ಒಂದು ಪ್ರಶ್ನೆ ಮಾರ್ಕ್ ಹಾಕಿದ್ರೆ ಏನೂ ಇಲ್ಲ. ಈಗಿನ ಕಾಲದ ರಾಜಕಾರಣಿಗಳು ಇಷ್ಟುದ್ದ ಸಹಾಯ ಮಾಡಿ ಬೋರ್ಡನ್ನು ತುಂಬ ಬರೆಸ್ತಾರೆ, ಬೆರಡು ತುಂಬ ಅವ್ರ ಹೆಸರನ್ನೇ ಬರೆಸ್ತಾರೆ. ಇಷ್ಟೊಂದು ಸಹಾಯ ಮಾಡಿರುವಂಥ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ನಾವು ಸ್ಮರಣೆ ಮಾಡ್ತಾ ನಾಲ್ವಡಿ ಕೃಷ್ಣರಾಜ ಒಡೆಯರವರಿಗೆ ವಂದನೆಗಳನ್ನ ಅರ್ಪಿಸ್ತೀನಿ. ವೀಕ್ಷಕರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ ಮತ್ತು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ